ರಹಸ್ಯ. ಇವತ್ತು ನಮ್ಮೆಲ್ಲರ ಬಂಧುಗಳಿಗೆ ಆತ್ಮತೃಪ್ತಿ, ಆತ್ಮ ಒಂದು ಪ್ರೀತಿಯಿಂದ ಇವತ್ತು ಈ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಪ್ರಾಯಶಃ ನಾನು ಎರಡನೇ ವರ್ಷದ ಪಾದಯಾತ್ರೆಗೆ ಭಾಗವಹಿಸಬೇಕಾದ್ರೆ ಲಕ್ಷ್ಮೀ ಮೋಹನ್ರು ಮತ್ತು ರಾಜೇಶ್ ಭಾಯಿಗಳು ಒಂದು ಸಲ ಬಂದರು, ಹರೀಶಣ್ಣ ಈ ವರ್ಷ ನಾವು ಪಾದಯಾತ್ರೆಯಲ್ಲಿ ಜೋಡಿಕೊಳ್ಳಬೇಕು ನೀವು ಸಹ ಅಂತೇಳಿ, ಖಂಡಿತ ಅಂತೇಳಿ ಎರಡನೇ ವರ್ಷದಲ್ಲಿ ಭಾಗವಹಿಸಿದ್ವಿ. ಪ್ರತಿ ವರ್ಷ ಪಾದಯಾತ್ರೆ ನಡೆಯುವುದಕ್ಕಿಂತ ಒಂದು ತಿಂಗಳ ಮುಂಚೆಯೇ ಲಕ್ಷ್ಮೀ ಮೋಹನ್ರು, ರಾಜೇಶ್ರು, ಯಶೋರ್ಮ ಸರ್ ಅವರು ನನಗೊಂದು ಫೋನ್ ಮಾಡ್ತಿದ್ರು, ಹರೀಶಣ್ಣ ಪಾದಯಾತ್ರೆ ಇನ್ನು ಒಂದು ತಿಂಗಳಿರೋದು, ನಾವು ಪ್ರಾರಂಭ ಮಾಡಬೇಕು ಈ ಚಟುವಟಿಕೆ ಅಂತೇಳಿ. ಪ್ರಾಯಶಃ ಆ ಉಜಿರೆಯಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಈ ಪಾದಯಾತ್ರೆಯ ಆ ಒಂದು ಚಂದ, ಆ ಒಂದು ಪ್ರೀತಿ, ಪ್ರಾಯಶಃ ನಾನು ಇದನ್ನು ಬಾಯಿಯಲ್ಲಿ ಶಬ್ದಗಳ ಮೂಲಕ ವರ್ಣಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಈ ತಾಲೂಕಿನ ಎಲ್ಲರ ಹೃದಯದಲ್ಲಿ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ, ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರ ಬಗ್ಗೆ, ಪೂಜ್ಯರ ಕುಟುಂಬದ ಬಗ್ಗೆ ಇರತಕ್ಕಂಥ ಪ್ರೀತಿ ವತ್ಸಲ್ಯಕ್ಕೆ ಹತ್ತನೇ ವರ್ಷದಲ್ಲಿ ಸೇರಿರ್ತಕ್ಕಂಥ ಸಮಸ್ತರು ಚಪ್ಪಾಳೆಯ ಮೂಲಕ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಚಪ್ಪಾಳೆ ಖಂಡಿತವಾಗಿಯೂ 10 ವರ್ಷದ ಸಾರ್ಥಕತೆಯ ಈ ಪಾದಯಾತ್ರೆಗೆ ಒಂದು ಶಕ್ತಿಯನ್ನು ನಮಗೆಲ್ಲರಿಗೂ ಪೂಜ್ಯರು ಕೊಡ್ತಾರೆ ಎನ್ನುವಂಥ ವಿಶ್ವಾಸದೊಂದಿಗೆ ಪ್ರಾಯಶಃ ಈ ವರ್ಷದ ಪಾದಯಾತ್ರೆ ನಮ್ಮೆಲ್ಲರ ಅಪೇಕ್ಷೆಯಂತೆ ಯಶವರ್ಮರ ಜಾಗದಲ್ಲಿ ಅವರ ಸುಪುತ್ರ ಪೂರ್ಣ ವರ್ಮ ಅವರು ನೀವು ವಹಿಸಬೇಕು ಅಂತ ಯೋಚನೆಯನ್ನು ಮಾಡಿದಾಗ ಅದನ್ನು ಒಪ್ಪಿಕೊಂಡ್ರು ಅವರು. ಆದರೆ ನಮಗೆಲ್ಲರಿಗೂ ಆ ಸಭೆಯಲ್ಲಿದ್ದಂಥ ಎಲ್ರಿಗೂ ಖುಷಿ ಏನು ಅಂತ ಹೇಳಿದ್ರೆ, ಯಶವರ್ಮ ಸರ್ ಹೇಗೆ ಒಂದೊಂದು ವಿಷಯವನ್ನು ಪಾಯಿಂಟ್ ಮಾಡಿಕೊಂಡು ಬಂದು ಸಭೆಯಲ್ಲಿ ಮಂಡಿಸ್ತಾ ಇದ್ರು, ಅದೇ ಕಲ್ಪನೆಯಲ್ಲಿ ಒಂದು ಚೂರು ವ್ಯತ್ಯಾಸ ಇಲ್ಲದೆ ಅವರ ಸುಪುತ್ರ ಪೂರಣ ವರ್ಮ ಅವರು ಈ ಒಂದು ವ್ಯವಸ್ಥೆಗೆ ಶಕ್ತಿಯನ್ನು ತುಂಬಿದ್ದಾರೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ನೆನಪನ್ನು ಮಾಡಿಕೊಳ್ಳುತ್ತಾ, ಪ್ರಾಯಶಃ ಇವತ್ತು ಅತ್ಯಂತ ಯಶಸ್ವಿಯಾಗಿ ಈ ವರ್ಷದ ಪಾದಯಾತ್ರೆ, 10ನೇ ವರ್ಷದ ಪಾದಯಾತ್ರೆ ಹೇಗಿತ್ತು ಅಂತ ನಿಮ್ಮಲ್ಲಿ ಕೇಳಿದರೆ ನೀವೆಲ್ಲರೂ ಹೇಳ್ತೀರಿ, ಯಾವಾಗಲೂ 3-4 ಗಂಟೆ ನಮಗೆ ಪಾದಯಾತ್ರೆಗೆ ತಗೊಳ್ತಾ ಇದ್ರೆ, ಈ ವರ್ಷ ಹೊರಟದ್ದು ಎಷ್ಟು ಹೊತ್ತಿಗೆ, ಧರ್ಮಸ್ಥಳ ಮುಟ್ಟಿದ್ದು ಎಷ್ಟು ಹೊತ್ತಿಗೆ ಅಂತೇಳಿ ಈಗ ನೀವು ಕೂತು ಯೋಚನೆ ಮಾಡಿದರೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಯಾವುದೇ ಆಯಾಸಗಳಿಲ್ಲದೆ, ಯಾವುದೇ ಶ್ರಮ ಇಲ್ಲದೆ ನಾವು ಅತ್ಯಂತ ಶೀಘ್ರವಾಗಿ ಇವತ್ತು ಧರ್ಮಸ್ಥಳವನ್ನು ತಲುಪಿಸಿರ್ತಕ್ಕಂಥದ್ದು ಅದು ಪೂಜ್ಯ ಮಂಜುನಾಥ ದೇವರ ಆಶೀರ್ವಾದ, ಪೂಜ್ಯ ಕಾವಂದರ ಮಾತೃಶ್ರೀ ಅಮ್ಮನವರ ಆಶೀರ್ವಾದ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತೇನೆ.